ಬಹಳ ದಿನದಿಂದ ನಮ್ಮ ಕಾರ್ಯಕರ್ತರೆಲ್ಲ ಇದನ್ನ ಒತ್ತಡ ಹೇಳ್ತಾ ಇದ್ರು, ನೀವ್ ಅವರು ಬರ್ಬೇಕು, ಸುರೇಶ್ ಅವರು ಬರ್ಬೇಕು ಅಂತ. ಏನಂದ್ರೆ ಒಂದು ಇತಿಹಾಸ ಇದೆಯಲ್ಲ, ಆ ದೃಷ್ಟಿಯಿಂದ ಅವ್ರು ಹೇಳ್ತಾ ಇದ್ರು. ನನಗೆ ಹೈಕಮಾಂಡ್ ಅವರು ಕೂಡ ನನ್ನ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ರು. ನಾನು ಇನ್ನ ನಮ್ಮ ಲೀಡರ್ಸ್ ಹತ್ರ ಎಲ್ಲ ಮಾತಾಡಿಲ್ಲ, ಸುರೇಶ್ ಅವ್ರ ಹತ್ರ ಮಾತಾಡಿಲ್ಲ. ಎಲ್ಲ ಮಾತಾಡ್ಬಿಟ್ಟು ಪಾರ್ಟಿಗೆ ಏನ್ ಒಳ್ಳೇದಾಗ್ತದೆ ತೀರ್ಮಾನ ಮಾಡಿ. ಪಾರ್ಟಿ ಹೇಳಿದ್ರೆ ನಾನೇನ್ ಮಾಡಕ್ ಆಗ್ತದೆ? ಈಗ ದೇವೇಗೌಡರ ಮೇಲೆ ನನ್ನ ಪಾರ್ಟಿ ಹೇಳದಕ್ಕೆ ನಮ್ಮ ಮಂತ್ರಿ ಆಗಿದ್ದವನು ನಾನು ನಿಂತ್ಕೊಂಡಿಲ್ವೇ? ಪಾಪ ಕುಮಾರಣ್ಣ ಅವತ್ತು ಚರಂಗಪ್ಪ ರಾಜೀನಾಮೆ ಕೊಟ್ಬಿಟ್ಟು ಹೋದಾಗ ಅವ್ರ ಮನೆಯವ್ರನ್ನ ನಿಲ್ಲಿಸ್ಲಿಲ್ವೇ? ರಾಜಕಾರಣದಲ್ಲಿ ಕೆಲವು ಸಂದರ್ಭದಲ್ಲಿ ಅನಿವಾರ್ಯತೆ ಆಗ್ತದೆ. ಈಗ ನಾವು ಕುಮಾರ್ ಇವ್ರು ಸುರೇಶ್ ಅವ್ರು ಯಾವ್ದು ಸ್ಟೇಜ್ ಹತ್ತಿರ್ಲಿಲ್ಲ, ಅದ್ ಸ್ಟೇಜ್ ಹತ್ತಿರ್ಲಿಲ್ಲ, ಒಂದಿನ ಒಂದ್ ಮೈಕ್ ಹಿಡಿದಿರ್ಲಿಲ್ಲ. ಸೊ ಸೋನಿಯಾ ಗಾಂಧಿ ಅವರು ಅನೌನ್ಸ್ ಮಾಡ್ಬಿಟ್ರು, ನನ್ನ ಮಂತ್ರಿನೂ ಮಾಡಿರ್ಲಿಲ್ಲ. ಸೊ ನಾನು ಬಹಳ ದೊಡ್ಡ ಮಂತ್ರಿನೂ ಇಲ್ಲ, ಕರಪ್ಷನ್ ಮ್ಯಾನ್ ಅಂದ್ಬಿಟ್ಟು ನನಗೆ ಆಗ ಬಿಂಬಿಸ್ಬಿಟ್ಟಿದ್ರು. ಸೊ ಸೋನಿಯಾ ಗಾಂಧಿ ಅವರು ಅಲ್ಲಿಂದ ನಾವು ಅರ್ಜಿ ಹಾಕಿದವರು ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಜನ ಏನ್ ಹೇಳ್ತಾರೆ ಅಂತ ನಾವು ಕೇಳ್ಬೇಕಾಯ್ತಲ್ಲ. ಮೋದಿಗಾಗಿ ಸುರೇಶ್ ಅವ್ರ ಸ್ಪರ್ಧೆ ಖಚಿತ ಅಂತ ಆಯ್ತು. ಹಿಂದೆ ಹೇಳಿದ್ರು ನೀವು ರಾಜ್ಯ ರಾಜಕಾರಣಕ್ಕೆ ಸುರೇಶ್ ಬರೋದು ಬೇಡ, ಸಂಸದರಾಗಿದ್ದಾರೆ. ರಾಜಕೀಯದಲ್ಲಿ ನಾವ್ ಏನ್ ಅನ್ಕೋತೀವಿ ಅದಾಗಲ್ಲ, ಯಾವುದು ನಿಮ್ ಕೈಲೂ ಇಲ್ಲ, ನಮ್ ಕೈಲೂ ಇಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.